हाई हेलो फ्रेंड्स वेलकम टू अमर्स क्लासेस नानु अमरेश पोतनाड सो इवत्तिने वीडियो ओंदु स्वल्प डिफरेंट आगिरुत्ते इदु इन्नेनु 30 डेस इदे याव एग्जाम गे अंद्रे के एस प्रिलिम्स एग्जाम गे निम्मल्लि बहळष्टु जन के एस प्रिलिम्स एग्जाम गे वेट माड्ता इद्री मुंदक्के आग्ता इद्रु ಕೆಲವೊಬ್ಬರಿಗೆ ಎಕ್ಸಾಮ್ನ ತಡೆ ಹಿಡಿದಿದ್ದಾರೆ ಅಂತಕ್ಕಂಥ ನ್ಯೂಸ್ ಬಂದಿತ್ತು. ಬಟ್ ಕೆ ಪಿ ಎಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಓಕೆ, ಈಗ ಸರ್ಕಾರ ಒಂದು ಎಲ್ಲ ಎಕ್ಸಾಮ್ಗಳು ಎಲ್ಲ ಒಂದು ನೇಮಕಾತಿ ಆದೇಶಗಳನ್ನು ನೇಮಕಾತಿ ಪ್ರೋಸೆಸ್ಗಳನ್ನ ತಡೆ ಹಿಡೀರಿ ಅಂತ ಒಂದು ಆರ್ಡರ್ ಬಿಟ್ಟಿದ್ದರು ಆರ್ಥಿಕ ಇಲಾಖೆಯಿಂದ. ಆದರೂ ಸಹಿತ ಕೆ ಪಿ ಎಸ್ ಅವರು ತಾವೇನು ಅಂದ್ಕೊಂಡಿದ್ದಾರೆ, ಆ ಎಕ್ಸಾಮ್ಸನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕೆ ಎಸ್ ಎಕ್ಸಾಮು ಆಗಸ್ಟ್ 24 ಇದ್ದೇ ಇರುತ್ತೆ. ಇವತ್ತು ಜುಲೈ 23, ಅಂದರೆ ಇನ್ನೂ ಎಕ್ಸಾಕ್ಟ್ಲಿ 30 ಡೇಸ್ ಇದೆ ಎಕ್ಸಾಮ್ಗೆ. ಹಾಗಾದರೆ ಈ ಎಕ್ಸಾಮ್ಗೆ ಇನ್ನೂ 30 ಡೇಸ್ ಇರಬೇಕಾದ್ರೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಏನೇನು ಸಿಲೆಬಸ್ ಇದೆ? ಕೆಲವೊಬ್ಬರು ಸಿಲೆಬಸ್ಸೇ ಮರೆತು ಹೋಗಿರ್ತಾರೆ, ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಹಾಗಾದರೆ ಈ 30 ಡೇಸಲ್ಲಿ ನಾವು ಯಾವ್ಯಾವ ಕರೆಂಟ್ ಅಫೇರ್ಸ್ನ ನೋಡ್ಕೋಬೇಕಾಗುತ್ತೆ, ಅಥವಾ ಯಾವ್ಯಾವ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಮತ್ತು ಕೆಲವೊಬ್ಬರಿಗೆ ಎಕ್ಸಾಮಲ್ಲಿ ಹೋದಾಗೆ ಆ 100 ಕ್ವಶನ್ಸ್ಗೆ 100 ಔಟ್ ಆಫ್ 100 ನಾವು ಕ್ಲಿಕ್ ಮಾಡಬೇಕಾ ಅಥವಾ ಟಿಕ್ ಮಾಡಬೇಕಾ, ಅಥವಾ ಪಕ್ಕ ಗೊತ್ತಿರ್ತಕ್ಕಂಥವು 50-60 ಕ್ವಶನ್ ಮಾತ್ರ ಅಟೆಂಡ್ ಮಾಡಿಬರ್ಬೇಕಾ, ಕೆಲವೊಂದು 50-50 ಗೊತ್ತಿರ್ತವೆ, ಏನು ಮಾಡಬೇಕು? ಸೊ ಎಲ್ಲ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಆದ್ದರಿಂದ ಇವತ್ತಿನ ಒಂದು ಟಾಪಿಕ್ಕು ಅಮರ್ ಸ್ಟ್ರಾಟಜಿ ಫಾರ್ ಕೆ ಎಸ್ ಪ್ರಿಲಿಮ್ಸ್ 2020. ಅಂದರೆ ನಾನು ಕೆಲವೊಂದು ಎಕ್ಸಾಮ್ಗಳಲ್ಲಿ ಯಾವ ರೀತಿಯ ಒಂದು ಸ್ಟ್ರಾಟಜಿನ ಬಳಸ್ತಾ ಇದ್ದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಸ್ಟ್ರಾಟಜಿ ನಿಮ್ಗೆ ಅಪ್ಲೈ ಆಗಲೇಬೇಕಂತೇನಿಲ್ಲ, ಕೆಲವೊಬ್ಬರು ಅವ್ರದ್ದೇ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇರುತ್ತೆ. ಸೊ ಆದರೂ ಸಹಿತ ನನ್ನ ಒಂದು ಅನುಭವವನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ. ಓಕೆ, ಹಾಗಾದರೆ ಬನ್ನಿ ನೋಡೋಣ. ಸೊ ಇಲ್ಲಿ ನನ್ನ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನಾನು ಹಲವಾರು ವೀಡಿಯೋಗಳಲ್ಲಿ ಇಲ್ಲಿದೆ ನನ್ನ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಬೇರೆ ಬೇರೆ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಒಂದು ಸ್ವಲ್ಪ ಡೀಟೇಲ್ಡಾಗಿ ನೋಡೋಣ, ಯಾಕಂದರೆ ಆ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸು ಬೇರೆ ಬೇರೆ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ನಿಮಗೆ ಒಂದಷ್ಟು ಮೋಟಿವೇಷನ್ನ ತರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ. ಓಕೆ, ಇಲ್ಲಿ ನೋಡಿ, ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ನ ಪಾಸ್ ಮಾಡಿದ್ದು, ಅಂದರೆ ನಾನು ಇಂಜಿನಿಯರಿಂಗ್ ಓದಿರ್ತಕ್ಕಂಥದ್ದು PSIT ಬ್ಯಾಂಗ್ಳೂರಿಂದ, ಮತ್ತು ಮಾಸ್ಟರ್ ಡಿಗ್ರಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರಲ್ಲಿ ಓದಿದ್ದೀನಿ. ಅಂದರೆ ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಂತಕ್ಕಂಥದ್ದು. ಓಕೆ, ಆನಂತರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಆಗಿರ್ತಕ್ಕಂಥ UGC NET, UGC JRF ಮತ್ತು KSET ನಿಮಗೆ ಭಾಳಷ್ಟು ಜನ ಗೊತ್ತಿಲ್ಲದೇ ಇರ್ಬೋದು ಇವೇನಂತ. ಸೊ ಫಾರ್ ಎ ಕ್ಯೂರಿಯಾಸಿಟಿ ಸರ್ಚ್ ಮಾಡಿ ನೋಡಿ ಗೂಗಲಲ್ಲಿ. ಓಕೆ, ಬೇರೆ ಬೇರೆ ಗೇಟ್ ಎಕ್ಸಾಮ್ಸ್ ಆಗಿರ್ಬೋದು, ಅವುಗಳನ್ನ ಪಾಸ್ ಆಗಿರ್ತಕ್ಕಂಥದ್ದು, ಅದು ಅಕಾಡೆಮಿಕಲಿ. ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋದಾದರೆ ನೋಡಿ, ಒಂದು KPSC KS ಪ್ರಿಲಿಮ್ಸ್ 2014 ಪಾಸ್ ಆಗಿದ್ದೆ. ಸೊ ಆದ್ದರಿಂದ ಈ KS 2020 ಏನು ಬರಿತಾ ಇದ್ದೀರಿ ನೀವು ಪ್ರಿಲಿಮ್ಸು, ಅದರಲ್ಲಿ ನಾನೇನು ಸ್ಟ್ರಾಟಜಿ ಯೂಸ್ ಮಾಡಿದ್ದೆ ಅದನ್ನು ಹೇಳ್ತಾ ಹೋಗ್ತೀನಿ. ಅಗೇನ್ ಐ ಆಮ್ ಏನು ಹೇಳ್ತಾ ಇದ್ದೀನಿ ನೋಡಿ ಏನಂತ. ಇದು ಕೇವಲ ನನ್ನ ಸ್ಟ್ರಾಟಜಿ, ನಾನೇನು ಬಳಸಿದ್ದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ದಟ್ಸ್ ಆಲ್ ಲೆಫ್ಟ್ ಯು ವಾಟ್ ಯು ವಾಂಟ್ ಟು ಟೇಕ್. ಓಕೆ, ಸೊ ಆಮೇಲೆ ಮೇಯ್ನ್ಸಲ್ಲೂ ಸಹಿತ ನಾನು ಪಾಸ್ ಆಗಿದ್ದೆ, ಮತ್ತು ಇಂಟರ್ವ್ಯೂ ರೌಂಡ್ನು ಸಹಿತ ಅಟೆಂಡ್ ಮಾಡಿದ್ದೆ 2014 ಬ್ಯಾಚಲ್ಲಿ. ಮತ್ತು ಅದು KPSC KS ಆದರೆ, ಇನ್ನು KEBಯಲ್ಲಿರ್ತಕ್ಕಂಥ ಬೆಸ್ಕಾಮು ಎಸ್ಕಾಮು ಜೆಸ್ಕಾಮ್ ಎಕ್ಸಾಮ್ಸನ್ನು ಪಾಸ್ ಆಗಿದ್ದೆ. ಅದು ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ಸು, ಅದು ಟೆಕ್ನಿಕಲ್ಲು ಇರುತ್ತೆ, ಜನರಲ್ ನಾಲೆಜ್ ಇರುತ್ತೆ. ಇನ್ನು BEL ECIL ಇವೆಲ್ಲ ಓನ್ಲಿ ಟೆಕ್ನಿಕಲ್ ಇರುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ನಿಮಗೆಲ್ಲ ಗೊತ್ತಿದೆ, IBPS ಬ್ಯಾಂಕಿಂಗ್ ಎಕ್ಸಾಮ್ಸು ಆಪ್ಟಿಟ್ಯೂಡು ಇರಬೇಕು, ಮೆಂಟಲ್ ಎಬಿಲಿಟಿ ಇರಬೇಕು, ಜನರಲ್ ನಾಲೆಜ್ ಇರಬೇಕು, ಮತ್ತು ಬೇರೆ ಬೇರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಕೂಡ ಕೇಳ್ತಾ ಇದ್ರು. ಅದು ಸಹಿತ ಪಾಸ್ ಆಗಿದ್ದೀನಿ. ಜೊತೆಗೆ KEA ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸು, ಇಟ್ ಈಸ್ ಆಲ್ಸೋ ಟೆಕ್ನಿಕಲ್ ಆ್ಯಂಡ್ ಜನರಲ್ ನಾಲೆಜ್ ಪೇಪರ್ ಇರ್ತಾ ಇತ್ತು. ಸೊ ಇಲ್ಲಿ ನೋಡಿ, ಕೆಲವೊಂದು ನಮಗೆ ಜನರಲ್ ನಾಲೆಜ್ ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಆಗುತ್ತೆ, ಕೆಲವೊಂದು ಪ್ಯೂರ್ಲಿ ಟೆಕ್ನಿಕಲ್ ಇರುತ್ತೆ. ಸೊ ಯಾವ ಎಕ್ಸಾಮ್ಗೆ ಏನೇನು ಸ್ಟ್ರಾಟಜಿ ಬಳಸಬೇಕು ಅದಕ್ಕೆ ತಕ್ಕಂತೆ ನಾವು ಓದಬೇಕಾಗುತ್ತೆ. ಓಕೆ, ಇಷ್ಟು ಡೀಟೇಲ್ಸ್ನ ತಿಳ್ಕೊಂಡ ನಂತರ ನಿಮ್ಗೆ ಅನಿಸಿರುತ್ತೆ, ಓಕೆ ಸರ್ ಏನು ಹೇಳ್ತಾರೆ ನೋಡೋಣ ಅಂತ. ಓಕೆ, ಹಾಗಾದರೆ ನೋಡೋಣ, ಬನ್ನಿ ಮುಂದೆ. ಸೊ ದಿಸ್ ಈಸ್ ಅಮರ್ ಸ್ಟ್ರಾಟಜಿ, ಅಂದರೆ ನನ್ನ ಒಂದು ಸ್ಟ್ರಾಟಜಿ. ಅಗೇನ್ ಐ ಆಮ್ ರಿಮೈಂಡಿಂಗ್ ಯು, ನಾನೇನು ಬಳಸ್ತಾ ಇದ್ದೆ ಅದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ನಾವು 4 ರೀತಿಯ ಒಂದು ಕ್ಯಾಟಗರಿ ಮಾಡ್ಕೋಬೋದು. ಇವತ್ತೇನು ನಾವು KS ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀವಿ 2020, 2020 KS ಎಕ್ಸಾಮ್ ಆಗಸ್ಟ್ 24 ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರ, ಅದರಲ್ಲಿ ಒಂದು 4 ರೀತಿಯ ಒಂದು ಕ್ಯಾಂಡಿಡೇಟ್ಸ್ ಇರ್ತೀರ ಅಂತ ನಾನು ಇಲ್ಲಿ ಏನು ಗ್ರೂಪ್ ಮಾಡಿರ್ತಕ್ಕಂಥದ್ದು. ಒಂದೇನೆಂದರೆ, ಈಗ ಕೆಲವೊಬ್ರು ಏನು ಮಾಡಿರ್ತೀರಿ, ಆಲ್ರೆಡಿ ಒಂದಲ್ಲ 2 ಸಾರಿ ಅಟೆಂಪ್ಟ್ ಮಾಡಿರ್ತೀರ KS ಪ್ರಿಲಿಮ್ಸ್, ನಿಮಗೆ ಐಡಿಯಾ ಇರುತ್ತೆ ಯಾವ್ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ಅಂತ.
ಆ ರೀತಿಯ ಕ್ಯಾಟಗರಿಯರು ಇರ್ತೀರ. ಇನ್ನು ಕೆಲವಷ್ಟು ಜನ 2-3 ವರ್ಷದಿಂದ ಪ್ರಿಪೇರ್ ಆಗ್ತಾ ಇರ್ತೀರ, ಬಟ್ ಒಂದು ಎಕ್ಸಾಮ್ನು ಇನ್ನೂ ಅಟೆಂಪ್ಟ್ ಮಾಡಿರಲ್ಲ, ಅಂದರೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಬೇರೆ ಬೇರೆ ಅಟೆಂಪ್ಟ್ ಮಾಡಿರ್ಬೋದು. ಇನ್ನು ಕೆಲವೊಂದು ಕ್ಯಾಟಗರಿಯವರು ಯಾವ ಥರ ಇರ್ತೀರ ಅಂದರೆ, ಲಾಸ್ಟ್ 1 ಇಯರಿಂದ ಪ್ರಿಪೇರ್ ಆಗ್ತಾ ಇರ್ತೀರ, ಅಂದರೆ ಡಿಗ್ರಿ ಮುಗಿದಿರುತ್ತೆ ಅಥವಾ ಬೇರೆ ಬೇರೆ ಕಡೆ ಯಾವುದೋ ಒಂದು ಜಾಬ್ ಮಾಡ್ತಾಯಿದ್ರೆ ಇವಾಗ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರ, ಅಂಥವ್ರು ಇರ್ತೀರ. ಇನ್ನು ಫೈನಲ್ ಕ್ಯಾಟಗರಿ ಅಂದರೆ, ಲಾಸ್ಟ್ 2 ಮಂತಿಂದ ಪ್ರಿಪೇರ್ ಆಗ್ತಾ ಇದ್ದೀವಿ ಸರ್, ಇನ್ನು 1 ಮಂತ್ ಮಾತ್ರ ಇದೆ, ಇವಾಗ ಆ್ಯಕ್ಚುಲ್ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ, ನಮ್ಮ ಕೈಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗತ್ತಾ ಅನ್ನೋದಾದರೆ, ಹೌದು, ಈ 4 ಕ್ಯಾಟಗರಿಯವರಿಗೂ ಸಹಿತ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ಆಗುತ್ತೆ, ಕ್ಯಾಪಬಿಲಿಟಿ ಇದ್ದೇ ಇರುತ್ತೆ. ಹಾಗಾದರೆ ಏನು ಮಾಡಬೇಕು, ಈ 1 ಮಂತನ್ನ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಸ್ಟ್ರಾಟಜಿ ಮಾಡಿಕೊಂಡು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಲಾಸ್ಟ್ 2 ಮಂತ್ಸಿಂದ ಪ್ರಿಪೇರ್ ಆಗ್ತಾ ಇರೋರು ಅಥವಾ ಇವತ್ತಿಂದ ಸ್ಟಾರ್ಟ್ ಮಾಡಿದರೂ ಸಹಿತ ಕ್ಲಿಯರ್ ಮಾಡ್ಬೋದು. ಹೇಗೆ ಅಂದರೆ, ಸ್ವಲ್ಪ ನ್ಯೂಸ್ ಪೇಪರು, ಸ್ವಲ್ಪ ರಿಲೇಟೆಡ್ ಅಪ್ಡೇಟ್ಸ್ ಇದ್ದರೆ ಸಾಕು, ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್ ಪ್ರಿಲಿಮ್ಸ್ 2020. ಓಕೆ, ಹಾಗಾದರೆ ಈ 4 ಕ್ಯಾಟಗರಿಯವರಿಗೆ ಯೂಸ್ ಆಗ್ತಕ್ಕಂತೆ ಏನೇನು ಪ್ರಿಪೇರ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲು ಈ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅದಕ್ಕೆ ಬ್ರೀಫಾಗಿ ರಿಮೈಂಡ್ ಮಾಡಿಕೊಂಡು ಹೋಗ್ಬಿಡೋಣ. ಓಕೆ, ನೋಡಿ, ಕೆ ಎಸ್ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ನಾನು ಡೀಪಾಗಿ ಹೋಗಕ್ಕೆ ಹೋಗಲ್ಲ, ಈ 2 ಪತ್ರಿಕೆಗಳು 100 ಮಾರ್ಕ್ಸ್ಗಿರ್ತವೆ ಮತ್ತು 100 ಕ್ವಶನ್ಸ್ಗಿರ್ತವೆ, 2 ಪೇಪರ್ಗಳು 200 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದೊಂದು ಕ್ವಶನ್ 2 ಮಾರ್ಕ್ಸ್ಗಿರುತ್ತೆ, 100 × 2 200 ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಪತ್ರಿಕೆ 1ರಲ್ಲಿ ಏನಿರುತ್ತೆ ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅದು 40 ಕ್ವಶನ್ ಇರ್ತವೆ, 80 ಮಾರ್ಕ್ಸ್ಗಾಗುತ್ತೆ. ಇನ್ನು ಅದರಲ್ಲಿ 2ನೇ ಭಾಗ ಮಾನವಿಕ ಶಾಸ್ತ್ರ ಅಥವಾ ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ, ಇದರಲ್ಲಿ ಇಂಡಿಯನ್ ಪಾಲಿಟಿ ಬರುತ್ತೆ, ಇಂಡಿಯನ್ ಎಕನಾಮಿಕ್ಸ್ ಬರುತ್ತೆ ಅಥವಾ ಎಕನಾಮಿಕ್ಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ ಜನರಲ್ ಆಗಿ, ಸೊ ಎಲ್ಲ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಎಲ್ಲ ಬರ್ತವೆ, ಅವು 60 ಕ್ವಶನ್ ಇರ್ತವೆ 120 ಮಾರ್ಕ್ಸ್ಗೆ, ನಿಮಗೆಲ್ಲ ಗೊತ್ತಿದೆ. ಸೊ ಈಗ ನೆಕ್ಸ್ಟ್ ಪತ್ರಿಕೆ 2ಅಲ್ಲಿ ಏನಿದೆ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಅಂದರೆ ಆ ಒಂದು ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ, ಈಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ 40 ಕ್ವಶನ್ಗಳು ಇರ್ತವೆ, 80 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದರಲ್ಲಿ 30 ಕ್ವಶನ್ಗಳು ಬರ್ತವೆ, 60 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಪತ್ರಿಕೆ 2ರಲ್ಲಿ 3ನೇ ಭಾಗ ಸಾಮಾನ್ಯ ಮನೋಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ. ಈ ಜನರಲ್ ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು SSLC ಓದಿರ್ತಕ್ಕಂಥವ್ರಿಗೆ ಅಥವಾ PUC ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ನಾಲೆಜ್ ಇರಬೇಕು, ಆ ಒಂದು ಕ್ರೈಟೀರಿಯ ಮೇಲೆ ಕೇಳ್ತಾರೆ ಇಲ್ಲಿ ಕ್ವಶನ್ಸ್. 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ಗೆ ಇರುತ್ತೆ ಟೋಟಲು, ಇದು 200 ಮಾರ್ಕ್ಸ್, ಇದು 200 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ನೋಡಿ, ಈ ಇದು ಮತ್ತು ಇದು ವೆರಿ ಇಂಪಾರ್ಟೆಂಟ್ ಆಗ್ತವೆ, ಯಾಕಂದರೆ ಈ 3ರಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಒಳ್ಳೆ ಮಾರ್ಕ್ಸ್ ತೆಗಿತೀವಿ, ಇವೆರಡರಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು. ಓಕೆ, ಇದನ್ನು ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸೊ ಇದು ಪ್ರಿಲಿಮ್ಸ್ ಪೇಪರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಟಾಪಿಕ್ಸ್ ಮತ್ತು ಅವುಗಳ ಮಾರ್ಕ್ಸು ಮತ್ತು ನಂಬರ್ ಆಫ್ ಕ್ವಶನ್ಸ್. ಇಷ್ಟು ನೋಡಿದ ನಂತರ ಹಾಗಾದರೆ ಏನು ಸ್ಟ್ರಾಟಜಿ ಮಾಡ್ಬೇಕು ಸರ್ ಇದರಲ್ಲಿ ಪಾಸ್ ಆಗಬೇಕಾದ್ರೆ? ಇಲ್ಲೋಡೆ, ಪ್ರಿಲಿಮ್ಸ್ ನಿಮಗೆಲ್ಲ ಗೊತ್ತಿದೆ, ಪ್ರಿಲಿಮ್ಸ್ ಮಾರ್ಕ್ಸು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಇದ್ದರೆ ಸಾಕು ಮೇನ್ಸ್ಗೆ ಎಂಟ್ರಿ ಕೊಡೋದಕ್ಕೆ. ಮೇನ್ಸಲ್ಲಿರ್ತಕ್ಕಂಥ ಮಾರ್ಕ್ಸು ಮತ್ತು ಇಂಟರ್ವ್ಯೂ ಮಾರ್ಕ್ಸನ್ನು ಸೇರಿಸ್ಬಿಟ್ಟು ಕೊನೆಗೆ ರ್ಯಾಂಕಿಂಗ್ ಬರ್ತಕ್ಕಂಥದ್ದು. ಆದ್ದರಿಂದ ಪ್ರಿಲಿಮ್ಸಲ್ಲಿ ನಾವು ಔಟ್ ಆಫ್ ಔಟ್ ತೆಗಿಲಿ ಅಥವಾ ಜಸ್ಟ್ ಕಟ್ ಆಫ್ ರೀಚ್ ಆಗಲಿ, ಏನು ಡಜಂಟ್ ಮ್ಯಾಟರ್ ಅಂತ. ಓಕೆ, ಹಾಗಾದರೆ ಈಗ ನಾವು 1 ಮಂತ್ ಇದೆ, ಏನೇನು ಪ್ರಿಪೇರ್ ಆಗ್ಬೇಕು ಸರ್ ಅಲ್ವಾ? ನೀವು ಆಲ್ರೆಡಿ ನಾ ಹೇಳಿದೆ, 2-3 ಇಯರ್ಸಿಂದ ಪ್ರಿಪೇರ್ ಆಗೋರು ಇದ್ದೀರಿ, 4-5 ಇಯರ್ಸಿಂದ ಪ್ರಿಪೇರ್ ಆಗೋರು ಇದ್ದೀರಿ, 2-3 ಅಟೆಂಪ್ಟ್ ಮಾಡಿರೋರು ಇರ್ತೀರ, ಅಥವಾ ಜಸ್ಟ್ 2 ಮಂತ್ಸಿಂದ ಪ್ರಿಪೇರ್ ಆಗ್ತಕ್ಕಂಥವ್ರು ಇದ್ದೀರಿ. ಸೊ ಅವರವರ ಲೆವೆಲ್ಗೆ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡೋಕ್ಕೆ ನೋಡಬೇಕಾಗುತ್ತೆ. ನಾವೆಲ್ಲನೂ 1 ಮಂತಲ್ಲೇ ಎಲ್ಲನೂ ಪ್ರಿಪೇರ್ ಆಗ್ಬಿಡೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೇಕಂದ್ರೆ ಇಟ್ ಟೇಕ್ಸ್ ಸಮ್ ಮಂತ್ಸ್ ಅಲ್ವಾ? ಸೊ ಆದ್ದರಿಂದ ಈಗ ಸದ್ಯ 1 ಮಂತ್ ಇರಬೇಕಾದ್ರೆ ಏನೇನು ರಿವೈಸ್ ಮಾಡ್ಕೊಂಬಿಟ್ರೆ ನಾವು ಅಟ್ಲೀಸ್ಟ್ ಕ್ಲಿಯರ್ ಮಾಡಿಬಿಡ್ಬೋದು, ಆಮೇಲೆ ಮೇನ್ಸ್ಗೆ ಸುಮಾರು ಟೈಮ್ ಸಿಗುತ್ತೆ ಮೇನ್ಸ್ಗೆ ಓದ್ಕೊಂಡ್ರೆ ಆಯಿತು ಅಂತ ಅಲ್ವಾ? ಸೊ ಹಾಗಾದರೆ ಇಲ್ಲಿ ನಾನು 4 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದು ಏನಂದರೆ, ಫಸ್ಟ್ ನಾನು ನೋಡಿ, ಕರೆಂಟ್ ಅಫೇರ್ಸನ್ನು ಎಷ್ಟು ಓದ್ಬೇಕು ಸರ್ ಅಂದರೆ, ಜುಲೈ 2019ರಿಂದ ಜೂನ್ 2020ವರೆಗೂ ಓದಿದರೆ ಸಾಕು. ಅಂದರೆ ಈಗ ಜುಲೈ, ಈ ಮಂತ್ ಜುಲೈ ನಡೀತಾ ಇದೆ, ಇನ್ನೇನು ಕ್ವಶನ್ ಪೇಪರ್ಸ್ ರೆಡಿ ಆಗಿರ್ಬೋದು, ಆದ್ದರಿಂದ ಜೂನ್ 2020ನ ಒಂದು ಕಟ್ ಆಫ್ ಅಂದ್ಕೊಳ್ಳೋಣ. ಅದರಿಂದ ಹಿಂದಕ್ಕೆ ಎಷ್ಟು ಓದ್ಬೇಕಂದ್ರೆ ಎಟ್ಲೀಸ್ಟ್ 12 ಮಂತ್ಸ್ ಕರೆಂಟ್ ಈವೆಂಟ್ಸ್ ಆದರೂ ಓದಿರಲೇಬೇಕಾಗುತ್ತೆ.
ಅದಕ್ಕೇ ಜಾಸ್ತಿ ಓದಿದ್ರೆ ಒಳ್ಳೆಯದು. ನಾ ಇಲ್ಲಿ ಹೇಳ್ತಾ ಇರೋದು ಮಿನಿಮಮ್ ಎಷ್ಟು ಓದಬೇಕು ಅಂತ, ಅದಕ್ಕೇ ಜಾಸ್ತಿ ಎಷ್ಟು ಓದ್ತೀವಿ ಅಷ್ಟು ಒಳ್ಳೆಯದೇ, ಆದರೆ ಮಿನಿಮಮ್ ಎಷ್ಟಾದರೂ ಇಷ್ಟಾದರೂ ಓದಿರ್ಬೇಕು ಅನ್ನೋದು ನಂದು ಇಲ್ಲಿ ಒಂದು ಸ್ಟ್ರಾಟಜಿ. ಅಥವಾ ನಾನು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಂಗಿದ್ದಿದ್ರೆ ನಾನು ಏನೇನು ಕವರ್ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಅದನ್ನು ನೀವು ಭಾಳಷ್ಟು ಜನ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಆಯಿತು. ಕರೆಂಟ್ ಈವೆಂಟ್ಸ್ ಎಷ್ಟಾಯಿತು? 12 ಮಂತ್ಸ್ ಕರೆಂಟ್ ಈವೆಂಟ್ಸ್ ಓದ್ತೀರ. ಓಕೆ, ಸೊ ನೆಕ್ಸ್ಟ್ ಏನು ಓದ್ಬೇಕು ಸರ್? ಇಲ್ಲೆಲ್ಲ ಹೇಳಿದ್ದೀವಿ ನಾವು, ಏನು ಈ ಪಾರ್ಟ್ ಒನ್ ಪತ್ರಿಕೆ ಒಂದರಲ್ಲಿ ಪತ್ರಿಕೆ ಎರಡರಲ್ಲಿ ಇವೆಲ್ಲ ಟಾಪಿಕ್ ಹೇಳಿದ್ರಲ್ವ ಸರ್, ಯಾವ್ಯಾವ ಥರದ ಕ್ವಶನ್ಸ್ ಬರ್ಬೋದು ಅಂತ ನೀವು ಕೇಳ್ಬೋದು. ನಿಮ್ಮಲ್ಲಿ ಕ್ವಶನ್ ರೈಸ್ ಆಗಿರುತ್ತೆ. ನಾನಿಲ್ಲಿ ಈಗ ಇದರಲ್ಲಿ ಏನು ಬರುತ್ತೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳಂದರೆ ಏನೇನು ಬರ್ಬೋದು ಟಾಪಿಕ್ ಅಂತ ಹೇಳೋಕೆ ಹೋಗಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಥವಾ ಗೊತ್ತಿಲ್ಲ ಅಂದರೆ ಒಂದು ಸ್ಟ್ರಾಟಜಿ ಇದೆ, ಬೇರೆಯವ್ರು ಹೇಳೋಕ್ಕಿಂತಲೂ ನೀವೇ ಕಲಿಬೋದು ಏನೇನು ಟಾಪಿಕ್ಸ್ ಬರ್ಬೋದು ಅಂತ. ಯಾವ ಥರ ಅಂದರೆ, ಎರಡನೇ ಪಾಯಿಂಟ್ ಇವನ್ ನೋಡಿ, ಸಾಲ್ವಿಂಗ್ ಎಟ್ಲೀಸ್ಟ್ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಟಾಪಿಕ್ ಬರ್ಬೋದು ಅಂತ. ನೋಡಿ, ಲಾಸ್ಟ್ 3 ಇಯರ್ಸ್ ಕ್ವಶನ್ಸ್ ಅಂದರೆ ಸರ್ ಈಗ KS IAS ಮತ್ತು FD STA ಸಾಲ್ವ್ ಮಾಡ್ಬೋದಾ? ಹೌದು, ಇವೆಲ್ಲ ಪೇಪರ್ನು ಸಾಲ್ವ್ ಮಾಡ್ಬೋದು. IAS ಆಗ್ಬೋದು, KS ಹೌದು, FD STA ಪೊಲೀಸ್ ಕಾನ್ಸ್ಟೇಬಲ್ PSI ಬೇರೆ ಬೇರೆ ಎಕ್ಸಾಮ್ಸನ್ನು ಸಾಲ್ವ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಎಟ್ಲೀಸ್ಟ್ ಲಾಸ್ಟ್ 3 ಇಯರ್ಸ್ ಆದರೂ ಸಾಲ್ವ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಸಾಲ್ವ್ ಮಾಡಿದ್ರೂ ಒಳ್ಳೆಯದೆ. ಓಕೆ, ನೆಕ್ಸ್ಟ್ 3rd ಪಾಯಿಂಟಲ್ಲಿ ನೋಡಿ, ರೀಡಿಂಗ್ 6 to 12 ಸ್ಟ್ಯಾಂಡರ್ಡ್ NCERT ಮತ್ತು KTBS ಬುಕ್ಸ್ ಓದಬೇಕಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಇದನ್ನೇ ಹೇಳ್ತಾ ಇದ್ದೀವಿ. ಸೊ ಇದು ಒಳ್ಳೆಯ ಸ್ಟ್ರಾಟಜಿನೇ, ಯಾಕೆಂದರೆ ಇಲ್ಲಿ ಬೇಸಿಕ್ಸ್ ಇರುತ್ತೆ, ಆ ಬೇಸಿಕ್ಸ್ನೇ ನಮಗೆ ಎಕ್ಸಾಮಲ್ಲಿ ಕೇಳೋದು. ನಾವು ಯಾವುದಾದ್ರೂ ದೊಡ್ಡದಾಗಿರ್ತಕ್ಕಂಥ ನಾಲೆಜು ಇಲ್ಲಿ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟು ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್ ಬೇಕಾಗಿಲ್ಲ, ಮೈನ್ಸ್ಗೆ ಭಾಳಷ್ಟು ಒಳ್ಳೆಯ ನಾಲೆಜ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟು 4th ಒನ್ನು ಜನರಲ್ ಮೆಂಟಲ್ ಎಬಿಲಿಟಿನ ಪ್ರಿಪೇರ್ ಆಗಲೇಬೇಕಾಗುತ್ತೆ, ಯಾಕಂದರೆ 30 ಕ್ವಶನ್ಸ್ ಬರ್ತಾ ಇದ್ದೇವೆ ಅದರಲ್ಲಿ. ಓಕೆ, ಸೊ ಹಾಗಾದರೆ ಇದನ್ನು ಒಂದೊಂದನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ. ಮೊದಲು 12 ಮಂತ್ಸ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದೆ, ಜುಲೈ 2019 ಜೂನ್ 2020 ಸುಮಾರು ಜನ ನನಗೆ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ಸರ್ ಜುಲೈಯಿಂದ ನಮಗೆ ಜೂನ್ವರೆಗೂ ಕರೆಂಟ್ ಅಫೇರ್ಸ್ ಮಾಡಿಕೊಡಿ ಅಂತ. ಅಲ್ವಾ, ಆಲ್ರೆಡಿ ನಾನು ಜುಲೈ 2019 ಮಾಡಿದ್ದೀನಿ, ಆಗಸ್ಟ್ 2019 ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇನ್ನು ಜೂನ್ವರೆಗೂ ಆಲ್ರೆಡಿ ಮಾಡಿದ್ದೀವಿ. ಇಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದು 3 ಮಂತ್ಸ್ ಪೆಂಡಿಂಗ್ ಇದೆ. ಡೆಫಿನೆಟ್ಲಿ ನಾನು ಇನ್ನೊಂದು ವಾರದಲ್ಲಿ ಅಥವಾ 10 ಡೇಸ್ ಒಳಗಡೆ ಈ ಮೂರದ್ದು ನಾನು ನಿಮಗೆ ಕರೆಂಟ್ ಈವೆಂಟ್ಸ್ ತಂದು ಕೊಡ್ತೀನಿ, ಮಾಡ್ತೀನಿ, ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಹಾಗಾದರೆ ಎಷ್ಟು ಕ್ವಶನ್ ಆಗ್ಬೋದು ಸರ್ ಟೋಟಲು? ಈಗ ಆಲ್ರೆಡಿ 211 ಕ್ವಶನ್ ಆಗಿದೆ. ಓಕೆ, ಈ 3 ಮಂತಲ್ಲಿ ಲೆಕ್ಕ ಹಿಡಿದ್ರೆ ಇನ್ನೊಂದು 50 ಕ್ವಶನ್ ಆದರೂ ಬರುತ್ತೆ, ಅಂದರೆ ಅರೌಂಡ್ 275 ಕ್ವಶನ್ಸು ಸಾಕಾ ಸರ್? 275 ಅಲ್ವಾ. ಸೊ ಇಲ್ಲಿ ನೋಡಿ, ನಾವು 1000 ಕ್ವಶನ್ ಫ್ರೇಮ್ ಮಾಡ್ಬೋದು, ಆದರೆ ಇಲ್ಲಿ ನಾ 275 ಈವೆಂಟ್ಸು ನಾಟ್ ಕ್ವಶನ್ಸ್, 275 ಒಂದೊಂದು ಕ್ವಶನ್ನು ನೋಡಿ ನೀವು ನನ್ನ ಒಂದು ಇದು ವೀಡಿಯೋಸಲ್ಲಿ ಒಂದೊಂದು ಕ್ವಶನ್ನು ನಾವು 3-4 ನಿಮಿಷ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಕ್ವಶನ್ಸು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನೋಡಿದಾಗ, ಒಂದು ಘಟನೆನ ಡಿಸ್ಕಸ್ ಮಾಡಿದಾಗ ಅಲ್ಲೇ ಒಂದು 5-6 ಕ್ವಶನ್ಸು ನಮಗೆ ರೈಸ್ ಆಗ್ತವೆ. ಸೊ ಆದ್ದರಿಂದ 275 × 5 ಮಾಡಿದರೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ, ಅಷ್ಟು ಕ್ವಶನ್ಸ್ ನಾವು ರೆಡಿಯಾದಂಗೆ ಆಗುತ್ತೆ. ಅದ್ರ ಜೊತೆಗೆ ಇದು ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಟು ನೀವು ಬೇಕಾದಷ್ಟು ಕ್ವಶನ್ಸ್ನ ರೆಡಿ ಆಗ್ಬೋದು. ನಾನು ಹೇಳ್ತಾ ಇರೋದಿಲ್ಲಿ ಮಿನಿಮಮ್ ಇಷ್ಟಾದರೂ ಓದಲೇಬೇಕು ಅಂತ. ಸೊ ಹೀಗೆ ಈ 12 ಮಂತು ಕರೆಂಟ್ ಈವೆಂಟ್ಸನ್ನು ರೆಡಿ ಆದರೆ ದಿಸ್ ಈಸ್ 1 ಸ್ಟೆಪ್ ಫಾರ್ KS ಪ್ರಿಲಿಮ್ಸ್ 2020. ಓಕೆ, ಇದರಲ್ಲಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಈ 12 ತಿಂಗಳದು ಎಟ್ಲೀಸ್ಟ್ ಒಂದು 275 ಕ್ವಶನ್ಸ್ ನಿಮಗೆ ರೆಡಿ ಮಾಡಿ ಕೊಡ್ತೀನಿ. 275 × 5 ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಇದು ಫಸ್ಟ್ ಪಾಯಿಂಟ್ ಆಯಿತು ಅಮರ್ ಸ್ಟ್ರಾಟಜಿಲಿ, ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಅಮರ್ ಸ್ಟ್ರಾಟಜಿಲಿ ಸೆಕೆಂಡ್ ಪಾಯಿಂಟ್ ಏನು? ಸಾಲ್ವಿಂಗ್ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ಸ್ ವೆರಿ ವೆರಿ ಇಂಪಾರ್ಟೆಂಟು. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡದೇ ಹೋದರೆ ನೀವೆಷ್ಟೇ ಓದಿದ್ರು ಸಹಿತ ಇಟ್ ಈಸ್ ಇನ್ಕಂಪ್ಲೀಟ್. ಯಾಕಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಟಾಪಿಕ್ಸಲ್ಲಿ ಯಾವ ರೀತಿಯ ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗುತ್ತೆ. ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿಕ್ಸ್ ಇದೆ, ಬೇರೆ ಬೇರೆ ಇಷ್ಟೆಲ್ಲ ಸಬ್ಜೆಕ್ಟಲ್ಲಿ ಎಲ್ಲಿಂದ ಯಾವ ಕ್ವಶನ್ ಬರುತ್ತೋ. ಕೆಲವೊಂದು ಸಲ ಏನಾಗುತ್ತೆ, ಯಾವುದೋ ಒಂದು ಪಾರ್ಟ್ ಆಫ್ ದ ಸಬ್ಜೆಕ್ಟಿಂದ ಕ್ವಶನ್ಸ್ ಬರ್ತಾನೇ ಇರಲ್ಲ, ಅದನ್ನು ಓದಿ ವೇಸ್ಟ್. ಓಕೆ, ಇನ್ನೊಂದು ಯಾವುದೋ ಟಾಪಿಕ್ ಮೇಲೆ ಫ್ರೀಕ್ವೆಂಟಾಗಿ ಬರ್ತಾ ಇರ್ತವೆ. ಸೊ ಆದ್ದರಿಂದ ನಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಮಾತ್ರ ನಮಗೆ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಕು, ಆ ಟಾಪಿಕ್ನ ಯಾವ ಥರ ಓದಬೇಕು, ಆ ಟಾಪಿಕ್ ಮೇಲೆ ಕ್ವಶನ್ಸ್ ಯಾವ ಥರ ಬರ್ತವೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಮಾತ್ರ ನಾನು ಬೇರೆ ಬೇರೆ ಕಡೆ ಎಂಫಸೈಸ್ ಮಾಡ್ತಾನೆ ಇದ್ದೀನಿ, ವೆರಿ ಇಂಪಾರ್ಟೆಂಟು ಲಾಸ್ಟ್ ಇಯರ್ ಪ್ರೀವಿಯಸ್ ಕ್ವಶನ್ಸ್ನ ಸಾಲ್ವ್ ಮಾಡಲೇಬೇಕು.
ಸರ್ ಹಾಗಾದರೆ ನಾನು ಕೆ ಎಸ್ ಪ್ರಿಪೇರ್ ಆಗ್ತಾ ಇದ್ದೀನಿ, ಓನ್ಲಿ ಕೆ ಎಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾ ಅಥವಾ ಐ ಎ ಎಸ್ ಪ್ರಿಪೇರ್ ಆಗ್ತಾ ಇದ್ದೀನಿ, ಓನ್ಲಿ ಐ ಎ ಎಸ್ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಬೇಕಾ? ಇಲ್ಲ, ಇಲ್ಲಿ ಯಾವುದೇ ಮಡಿವಂತಿಕೆ ಮಾಡಬಾರ್ದು. ನಾನು ಕೆ ಎಸ್ ಪ್ರಿಪೇರ್ ಆಗ್ತಾ ಇದ್ದೀನಿ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಯಾಕೆ ಸಾಲ್ವ್ ಮಾಡಬೇಕು ಅಥವಾ ಎಸ್ ಟಿ ಎ ಸಾಲ್ವ್ ಯಾಕೆ ಮಾಡಬೇಕು ಅಂತ ಅನ್ಕೋಬಾರ್ದು. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರು ಯಾವುದೇ ಕ್ವಶನ್ ಪೇಪರ್ ಆಗಿಲ್ಲರಿ, ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ಸೊ ಆದ್ದರಿಂದ ಅವೆಲ್ಲನೂ ಪ್ರಿಪೇರ್ ಆಗಬೇಕಾಗುತ್ತೆ, ಅವೆಲ್ಲನೂ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾದರೆ ಕೆ ಎಸ್ದು ಲಾಸ್ಟ್ 3 ಇಯರ್ಸ್ ಅಂದರೆ ಯಾವುದಿದ್ದಾವೆ ನೋಡಿ. ಕೆ ಎಸ್ 2017 ನಡೆದಿತ್ತು, ಅದು ಬಿಟ್ಟರೆ 15 ನಾವು ಬರೆದಿರೋದು. ನೆಕ್ಸ್ಟ್ 11 ನಡೆದಿತ್ತು. 11 ಭಾಳ ಓಲ್ಡ್ ಆಗಿಬಿಡುತ್ತೆ, ಅದು ಸಾಲ್ವ್ ಮಾಡಿ ಅಷ್ಟೊಂದು ಯೂಸ್ ಆಗೋಲ್ಲ. 15 ಸ್ವಲ್ಪ ಹಳೆಯದೆ, ಆ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ಅವಾಗಿನ ಒಂದು ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು ಬೇರೆಯೇ ಇತ್ತು. ಈಗಿನ ಅಂದರೆ ಎಫ್ ಡಿ ಎ 2019, ಎಫ್ ಡಿ ಎ 2018 ಮತ್ತು ಎಫ್ ಡಿ ಎ 2017 ವೆರಿ ಇಂಪಾರ್ಟೆಂಟ್ ಆಗ್ತವೆ, ಮತ್ತು ಎಸ್ ಟಿ ಎ ಸಹಿತ ಲಾಸ್ಟ್ 3 ಇಯರ್ಸ್ದು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸರಿ, ಎಸ್ ಡಿ ಎಗೂ ಕೆ ಎಸ್ ಲೆವೆಲ್ಗೂ ವ್ಯತ್ಯಾಸ ಇದೆಯಲ್ವಾ? ನೋಡಿ, ಹಿಂದೆ ಇತ್ತು, ಇವಾಗ ಏನಾಗ್ತಾ ಇದೆ, ಎಸ್ ಟಿ ಎದಲ್ಲೂ ಸಹಿತನು ಎ ಬಿ ಸಿ ಅಂತ 3 ಆಪ್ಷನ್ ಕೊಟ್ಟು 3 ಹೇಳಿಕೆಗಳನ್ನ ಕೊಡ್ತಾರೆ. ಆಪ್ಷನಲ್ಲಿ ಎ ಸರಿ, ಬಿ ಸರಿ, ಬಿ ಸಿ ಸರಿ, ಎ ಬಿ ಸಿ ಸರಿ ಅಂತಕ್ಕಂಥವೆಲ್ಲ ಬರ್ತಾ ಇದ್ದಾವೆ. ಆದ್ದರಿಂದ ಎಸ್ ಟಿ ಎನು ಲೆವೆಲ್ ಸಹಿತ ಜಾಸ್ತಿ ಆಗಿದೆ, ಇನ್ನು ಕೆ ಎಸ್ ಲೆವೆಲ್ ಸಹಿತ ಇವಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಲ್ಲನೂ ಸಾಲ್ವ್ ಮಾಡಿದಾಗ ನಿಮಗೆ ಕೆ ಎಸ್ಗೆ ರೆಡಿ ಆಗ್ಬೋದು. ಇನ್ನೊಂದು ಗಮನಿಸಬೇಕು, ಎಸ್ ಡಿ ಎ, ಎಫ್ ಡಿ ಎ ಮತ್ತು ಕೆ ಎಸ್ 3 ಕೆ ಪಿ ಎಸ್ ಇಂದ ನಡೆಸ್ತಾ ಇರತಕ್ಕಂಥ ಎಕ್ಸಾಮ್ಸ್ ಆಗಿರೋದ್ರಿಂದ ಕ್ವಶನ್ ಪೇಪರ್ ತೆಗಿತಕ್ಕಂಥವ್ರು ಸಹಿತನು ಅವುಗಳನ್ನ ರೆಫರ್ ಮಾಡಿಯೇ ಕೆ ಎಸ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ ತೆಗಿತಾರೆ. ಆದ್ದರಿಂದ ಸೊ ಪ್ಲೀಸ್ ಸಾಲ್ವ್ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ಸ್. ಹಾಗಾದರೆ ನನ್ನ ಕಡೆಯಿಂದ ಇದಕ್ಕೇನು ಕಾಂಟ್ರಿಬ್ಯೂಷನ್ ಅಂದರೆ ನೋಡಿ, ನಿಮಗೆಲ್ಲ ಆಲ್ರೆಡಿ ನೋಡಿದ್ದೀರಾ, ಆದರೂ ಫಾರ್ ಕಂಪ್ಲೀಟ್ನೆಸ್ ನೋಡಿ, ಎಫ್ ಡಿ ಎ 2019, ಎಸ್ ಟಿ ಎ ಎಫ್ ಡಿ ಎ 2018 ಇವೆರಡನ್ನೂ ಆಲ್ರೆಡಿ ಸಾಲ್ವ್ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇನ್ನು ಎಸ್ ಡಿ ಎ 2019-18 ಇವೆರಡನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ, ಮತ್ತು ಎಸ್ ಟಿ ಎ 2017 Part 1 ಆಗಿದೆ, Part 2 ಬ್ಯಾಲೆನ್ಸ್ ಇದೆ, ಗೊತ್ತಿದೆ, ನಾನು ಮಾಡಿ ಹಾಕ್ತೇನೆ ಡೆಫಿನೆಟ್ಲಿ. ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ನಾನು ಇನ್ನೊಂದು 10 ಡೇಸಲ್ಲಿ ಡೆಫಿನೆಟ್ಲಿ ಮಾಡಾಕ್ತೀನಿ. ಇನ್ನು ಎಫ್ ಡಿ ಎ 2017 ಮಾಡಿಲ್ಲ, ನೋಡೋಣ, ಬಿಫೋರ್ August 24 ಏನಾದರೂ ಸಾಧ್ಯ ಆದರೆ ಅದನ್ನು ಒಂದು ಸಾಲ್ವ್ ಮಾಡಿ ಹಾಕ್ತೀನಿ. ನೀವು ಜಸ್ಟ್ 1 or 2 hours ಇನ್ವೆಸ್ಟ್ ಮಾಡಿಬಿಟ್ರೆ ಎಷ್ಟೋ ನಾಲೆಜ್ ಬಂದುಬಿಡುತ್ತೆ. ಸೊ ಇವೆಲ್ಲ ಆದಮೇಲೆ ಸರ್, ಇತ್ತೀಚೆಗೆ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ ನಡೆದಿದ್ದು, ಅವನ್ನು ಸಾಲ್ವ್ ಮಾಡಬೇಕಾ? ಹೌದು, ಅವನ್ನು ಕೂಡ ಸಾಲ್ವ್ ಮಾಡಿ, ಅಥವಾ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆದಿದ್ದರೂ ಸಹಿತ ಅವುಗಳನ್ನು ಸಾಲ್ವ್ ಮಾಡಿ. ಸೊ ಆದ್ದರಿಂದ ಲಾಸ್ಟ್ 3 ಇಯರ್ಸ್ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಅಮರ್ ಸ್ಟ್ರಾಟಜಿ Number 2. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದ್ರ ಬಗ್ಗೆ ಏನೇ ಕ್ವಶನ್ಸು ಕಮೆಂಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ನೆಕ್ಸ್ಟು 3rd ಸ್ಟ್ರಾಟಜಿ, ರೀಡಿಂಗ್ 6th to 10th ಅಥವಾ 12th ಸ್ಟ್ಯಾಂಡರ್ಡ್ NCERT ಮತ್ತು KTBS ಬುಕ್ಸ್ನ ಅಟ್ಲೀಸ್ಟ್ ಓದಲೇಬೇಕಾಗುತ್ತೆ, ಒಂದು ರೌಂಡ್ ಮುಗಿಸಿರ್ಲೇಬೇಕು ಅದನ್ನು. ಸೊ ಇವಾಗ ಸರ್ ನಾವು ಅವನ್ನ ಓದೇ ಇಲ್ಲ, ಏನು ಮಾಡೋದು ಅಂದರೆ, ಸೊ ಎಷ್ಟು ಸಾಧ್ಯ ಆಗುತ್ತೆ ಗ್ಲಾನ್ಸ್ ಮಾಡ್ತಾ ಹೋಗಿ, ಇವಾಗ ಕಂಪ್ಲೀಟಾಗಿ ಓದೋಕೆ ಟೈಮ್ ಇರೋಲ್ಲ. ಸೊ ಹಾಗಾದರೆ ಈ ಬುಕ್ಸ್ ಎಲ್ಲಿ ಸಿಗ್ತಾವೆ ಸರ್ ಅಂದರೆ, ಒಂದು ನೋಡಿ, KTBS ಅಂದರೆ ನಮ್ಮ ಕರ್ನಾಟಕದ ಬುಕ್ಸ್, ಕನ್ನಡ ಮೀಡಿಯಂ ಬುಕ್ಸ್ ಇರ್ತವೆ, ಇಂಗ್ಲೀಷ್ ಮೀಡಿಯಮ್, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥದ್ದು ಎಲ್ಲಿ ಸಿಗ್ತಾವೆ ಅಂದರೆ, ನೋಡಿ, ನೀವು ಗೂಗಲಲ್ಲಿ ಹೋಗಿ KTBS ಬುಕ್ಸ್ ಅಂತ ಟೈಪ್ ಮಾಡಿ, ಅಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಬೆಂಗಳೂರು ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಓಪನ್ ಆಗುತ್ತೆ ವೆಬ್ಸೈಟು. ಅದರಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಎಲ್ಲ ಬುಕ್ಸು ಅಲ್ಲಿ ಸಿಗುತ್ತೆ. ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಬೇಕು ನಿಮಗೆ, ಯಾವ ಕ್ಲಾಸ್ ಬುಕ್ಸು ಮತ್ತು ಯಾವ ಮೀಡಿಯಮ್ ಅಂತ ಕೇಳುತ್ತೆ, ಕನ್ನಡನ ಅಥವಾ ಇಂಗ್ಲೀಷ್ ಮೀಡಿಯಮ್ಮ, ಮತ್ತು ಅಲ್ಲಿ ಸಬ್ಜೆಕ್ಟ್ ಕೇಳುತ್ತೆ, ಸೈನ್ಸು ಅಥವಾ ಸೋಷಿಯಾಲಜಿನೂ ಅಂತ ಕೇಳುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಕೊನೆಗೆ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ, ಅವುಗಳನ್ನ ನಿಮ್ಮ ಮೊಬೈಲಲ್ಲೇ ಓದ್ಬೋದು. ಓಕೆ, ನೆಕ್ಸ್ಟು NCERT ಬುಕ್ಸ್ ಎಲ್ಲಿ ಸಿಗುತ್ತೆ ಅಂತ ನೋಡಿ, KTBSದು ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, NCERTದು ಇಲ್ಲಿ ನೋಡಿ, ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ ಮೇಲೆ ನೋಡಿ ಟೈಪ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಬೋದು. ಅಥವಾ ನೀವು ಗೂಗಲಲ್ಲಿ ಹೋಗಿ NCERT ಬುಕ್ಸ್ ಅಂತ ಟೈಪ್ ಮಾಡಿದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಬುಕ್ಸ್ ಅಂತಿರುತ್ತೆ, ನೀವು ಓಪನ್ ಮಾಡಿದಾಗ ನೋಡಿ ಅಲ್ಲೂ ಯಾವ ಕ್ಲಾಸು, ಯಾವ ಒಂದು ಸಬ್ಜೆಕ್ಟು ಅಂತ ಅಲ್ಲಿ ಕೇಳುತ್ತೆ. ನೀವು ಓಪನ್ ಮಾಡಿ ನೋಡಿ ನಿಮ್ಗೆ ಬೇಕಿರ್ತಕ್ಕಂಥ ಸಬ್ಜೆಕ್ಟ್ನ ಓದ್ಬೋದು. ಈ NCERT ಬುಕ್ಸು ಇಂಗ್ಲೀಷಲ್ಲಿ ಇರ್ತವೆ, ನಮ್ಮ KTBS ಬುಕ್ಸು, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬುಕ್ಸು ಕನ್ನಡದಲ್ಲಿ ಇದ್ದಾವೆ, ಇಂಗ್ಲೀಷಲ್ಲಿ ಇದ್ದಾವೆ. ಸೊ ಇಷ್ಟು ಇವೆರಡು ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಒಂದು ವೇಳೆ ಇವನ್ನ ಯಾವ ಥರ ಆ್ಯಕ್ಸೆಸ್ ಮಾಡೋದು ಗೊತ್ತಾಗದೆ ಹೋದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಲ್ಲಿಂದ ನಾನು ಡೈರೆಕ್ಟಾಗಿ ಲಿಂಕ್ ಕೊಡ್ತೀನಿ. ಅಥವಾ
ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲೇ ಲಿಂಕ್ ಕೊಟ್ಬಿಡ್ತೀನಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಈಸ್ ದ ಥರ್ಡ್ ಸ್ಟ್ರಾಟಜಿನು. 6ನೇ ಕ್ಲಾಸಿಂದ ಎಟ್ಲೀಸ್ಟ್ 10ನೇ ಕ್ಲಾಸು ಅಥವಾ ಅವಕಾಶ ಸಿಕ್ಕರೆ 12ನೇ ಕ್ಲಾಸ್ವರೆಗೂ ನೀವು ಆ ಬುಕ್ಸನ್ನು ಕಂಪ್ಲೀಟಾಗಿ ಓದಿ. ಓಕೆ? ಇಲ್ಲಿ ಸಹಿತ ಒಂದು ಗಮನಿಸ್ಬೇಕು, ಕೆಲವೊಂದು ಚಾಪ್ಟರ್ಗಳು ಭಾಳ ಇಂಪಾರ್ಟೆಂಟ್ ಆಗಲ್ಲ. ಈಗ ಯಾವುದೋ ಒಂದು 9th ಸ್ಟ್ಯಾಂಡರ್ಡ್ ಬುಕ್ ಓಪನ್ ಮಾಡ್ತೀರಾ ಸೋಷಿಯಾಲಜಿ, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಈ ಚಾಪ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದು ಸಲ ಅಲ್ಲಿ ಆ ಒಂದು 9th ಸ್ಟ್ಯಾಂಡರ್ಡಿಂದ ಯಾವುದೋ ಒಂದು 3 ಚಾಪ್ಟರ್ ಮಾತ್ರ ಇಂಪಾರ್ಟೆಂಟ್ ಇರ್ಬೋದು, ಅವ್ನು ಮಾತ್ರ ಓದಿ ಮಿಕ್ಕಿದ್ದು ಓದೋಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮಗೆ ಟೈಮು ಸಹಿತ ಇರಲ್ಲ. ಹಾಗಾದರೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಎಲ್ಲಿಂದ ಗೊತ್ತಾಗುತ್ತಂದರೆ ಲಾಸ್ಟ್ ಪ್ರೀವಿಯಸ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಓಕೆ? ಆದ್ದರಿಂದ ಸಾಲ್ವಿಂಗ್ ಕ್ವೆಶನ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಜನರಲ್ ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್. ಇವಾಗ ಎಸ್ ಡಿ ಎದಲ್ಲೂ ಕೇಳ್ತಾ ಇದ್ದಾರೆ, ಎಫ್ ಡಿ ಎ, ಪಿ ಸಿ, ಪಿ ಎಸ್ ಐ ಜೊತೆಗೆ ಕೆ ಎಸ್ ಎಲ್ಲೂ ಇರುತ್ತೆ, ಐ ಎ ಎಸ್ ಎಲ್ಲೂ ಇರುತ್ತೆ. ಮೊದಲು ಮೆಂಟಲ್ ಎಬಿಲಿಟಿ ಅಷ್ಟು ಇರ್ತಾ ಇರಲಿಲ್ಲ, ಇವಾಗ ಫೋಕಸ್ ಮಾಡ್ತಾ ಇದ್ದಾರೆ. ಓಕೆ? ಆದ್ದರಿಂದ ಮೆಂಟಲ್ ಎಬಿಲಿಟಿ ರಿಲೇಟೆಡು ಒಳ್ಳೆ ಬುಕ್ ತೊಗೊಂಡು ಓದಿ. ನಾನು ರೆಫರ್ ಮಾಡ್ತಾ ಇದ್ದಿದ್ದು, ನಾವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾನು ಆರ್ ಎಸ್ ಅಗ್ರವಾಲ್ ಓದ್ತಾ ಇದ್ವಿ ನಾವು ಬೇರೆ ಬೇರೆ ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೆ. ಸೊ ಅದನ್ನೇ ನಾನು ಓದ್ತಾ ಇದ್ದೆ, ಬಟ್ ಅದು ಇಂಗ್ಲೀಷಲ್ಲಿ ಇರೋದ್ರಿಂದ ನಿಮ್ಗೆ ಯಾವುದು ಒಳ್ಳೆ ಕನ್ನಡದಲ್ಲಿ ಅಥವಾ ಯಾವ್ದಾರ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಗಳನ್ನ ನೋಡಿದರೆ ಸಹಿತ ಸಫಿಷಿಯಂಟ್ ಆಗುತ್ತೆ. ಸೊ ಈ 4 ಸ್ಟ್ರಾಟಜಿನ ನೀವು ಅಪ್ಲೈ ಮಾಡಲೇಬೇಕು. ಸೊ ಇಲ್ಲಿದೆ ನೋಡಿ ಈ 4 ಸ್ಟ್ರಾಟಜಿ, ಇಷ್ಟು ಓದಿದರೆ ಅಟ್ಲೀಸ್ಟ್ ನೀವು ಪ್ರಿಲಿಮ್ಸ್ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ಬೋದು. ಈಗ ನೆಕ್ಸ್ಟು, ಸರಿ ಈಗ ಪ್ರಿಪೇರ್ ಆದ್ವಿ, 24ನೇ ತಾರೀಕು ಎಕ್ಸಾಮ್ ಹಾಲಲ್ಲಿ ಹೋಗ್ತೀವಿ, ನನಗೊಂದು ಕ್ವಶನ್ ಇದೆ ಸರ್, ಏನಂದರೆ ಸಡನ್ಲಿ ಅಲ್ಲಿ ನಿಮಗೆ ತಲೆಗೆ ಬಂದ್ಬಿಡುತ್ತೆ ನಾನು 100 ಟಿಕ್ ಮಾಡಿಬಿಡೋಣ ಬೇಡವಾ ಅಂತ. ಸೊ ನೋಡಿ, ಎಕ್ಸಾಮ್ ಆದಮೇಲೆ ನಾವು ಆಲೋಚನೆ ಮಾಡ್ತೀವಿ ಅವೆಲ್ಲ, ಎಕ್ಸಾಮ್ಗಿಂತ ಮುಂಚೆ ನಾವು ಇಂಥ ಒಂದು ಏನು ಥಿಂಕ್ ಮಾಡಲ್ಲ ಇಂಥ ವಿಚಾರಗಳ ಬಗ್ಗೆ. ಸೊ ಆದ್ದರಿಂದ ಇಲ್ಲಿ ಅಗೇನ್ ಅಮರ್ ಸ್ಟ್ರಾಟಜಿ, ನಾನೇನು ಫಾಲೋ ಮಾಡ್ತಾ ಇದ್ದೆ ಅದನ್ನು ಹೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ ಯಾವ್ಯಾವ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ ಅಂತ. ಸೊ ಇದೇ ಸ್ಟ್ರಾಟಜಿನೇ ಬಳಸಿದ್ದೀನಿ ನಾನು, ಐ ಆಮ್ ಏನು ಇಲ್ಲಿ ಓಪನ್ ಆಗಿರ್ತಾ ಇದ್ದೀನಿ, ಇದೇ ಸ್ಟ್ರಾಟಜಿನೇ ಬಳಸ್ತಾ ಇದ್ದೆ. ಮೇ ಬಿ ಏನು ಕೆಲವೊಂದು ಎಕ್ಸಾಮಲ್ಲಿ ಕೆಲವೊಂದು ಥರ ನಾವು ಪ್ರಿಪೇರ್ ಆಗಬೇಕಾಗತ್ತೆ, ಸ್ಟ್ರಾಟಜಿನ ಬಳಸ್ಬೇಕಾಗತ್ತೆ. ಎಸ್ಪೆಷಲಿ ಈ ಜನರಲ್ ನಾಲೆಜ್ ಇರ್ತಕ್ಕಂಥ ಒಂದು ಎಕ್ಸಾಮ್ಸಲ್ಲಿ ಈ ಸ್ಟ್ರಾಟಜಿ ಭಾಳ ವರ್ಕ್ ಆಗುತ್ತೆ. ಓಕೆ? ಹಾಗಾದರೆ ಏನು ಸರ್, ಈಗ 100 ಕ್ವೆಶನ್ ಇರುತ್ತೆ, ಅದರಲ್ಲಿ ಏನು ಮಾಡ್ಬೇಕಂದ್ರೆ ನೋಡಿ, ಈಗ ನಾನು ಇಲ್ಲಿ 5 ಕ್ವೆಶನ್ ಕೊಟ್ಟಿದ್ದೀನಿ ಯಾವುದೋ ಒಂದು ಎಕ್ಸಾಮ್ ಪೇಪರಿಂದ ತೆಗೆದುಕೊಂಡು. ಈಗ 70ನೇ ಕ್ವೆಶನಲ್ಲಿ ಏನಿದೆ, ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಸೇವಣರು ಅಂತ. ಹಾಗಾದರೆ ಇದರಲ್ಲಿ ನಿಮಗೆ ಒಂದು ಡೈರೆಕ್ಟಾಗಿ ಆನ್ಸರ್ ಗೊತ್ತಿದ್ದರೆ ಏನು ಮಾಡಿ, ಅದನ್ನು ರೌಂಡ್ ಮಾಡ್ಕೊಳ್ಳಿ. ಓಕೆ? ಆನ್ಸರ್ನ ಟಿಕ್ ಮಾಡಿಬಿಡಿ. ಓಕೆ? ಕಲ್ಯಾಣಿ ಚಾಲುಕ್ಯರೇ ಅಂತ ಟಿಕ್ ಮಾಡಿಬಿಡಿ. ಓಕೆ? ಒಂದು ವೇಳೆ 2ನೇ ಕ್ವೆಶನಲ್ಲಿ ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಆಲಂಗಿರಿ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು, ಔರಂಗಜೇಬ್, ಅಕ್ಬರ್, ಜಹಾಂಗೀರ್, ಶಹಜಾನ್? ನಿಮಗಿಲ್ಲಿ ಔರಂಗಜೇಬ್ ಮತ್ತು ಅಕ್ಬರ್ ಮಧ್ಯೆ ಡೌಟ್ ಇದೆ ಅಂದರೆ ಜಹಾಂಗೀರ್ ಶಹಜಾನ್ ಅಲ್ವೇ ಅಲ್ಲ, ಔರಂಗಜೇಬ್ ತಂದಿರ್ಬೋದು ಅಥವಾ ಅಕ್ಬರ್ ತಂದಿರ್ಬೋದು ಅಂತ ಈಗ ಡೌಟ್ ಕ್ರಿಯೇಟ್ ಆಯಿತು. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು ಚುಕ್ಕಿ ಇಡ್ತೀನಿ, ಇಲ್ಲಿ ಚುಕ್ಕಿ ಇಟ್ಕೊಂಡು ಮುಂದೆ ಹೋಗ್ತೀನಿ. ಯಾಕಂದರೆ ಇಲ್ಲಿ ನನಗೆ 50-50 ಇದೆ, ಇವೆರಡರಲ್ಲಿ ಯಾವುದು ಸರಿ ಅಂತ ಗೊತ್ತಿಲ್ಲ. ಒಂದು ನೆಕ್ಸ್ಟ್ 3ನೇ ಕ್ವೆಶನು, ಇತ್ತೀಚೆಗೆ ನೇಮಕವಾದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸಪೋಸ್ ನಿಮಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ, ಅದನ್ನು ನಾನು ಅಟೆಂಪ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇಟ್ಸ್ ಎ ರಾಂಗ್ ಮಾರ್ಕ್. ಸೊ ಈ 3 ರೀತಿಯ ಮಾರ್ಕ್ಗಳನ್ನ ಮಾಡ್ಕೊಂತ ಹೋಗ್ತೀನಿ. ಈಗ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ನಮಗೆ ಪಕ್ಕಾ ಗೊತ್ತಿರ್ತಕ್ಕಂಥ ಎಟ್ಲೀಸ್ಟ್ 50-60 ಕ್ವೆಶನ್ಸ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಈ ಚುಕ್ಕಿ ಇಟ್ಟಿರ್ತಕ್ಕಂಥವು ಒಂದು 20-30 ಸಿಗ್ತವೆ. ಇನ್ನು ಈ ನಮಗೆ ಅಸಲು ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಏನು ಸ್ವಲ್ಪ ಐಡಿಯಾನೂ ಇಲ್ಲ ಅಂತಕ್ಕಂಥವು ಒಂದು 15-20 ಸಿಕ್ಕೇ ಸಿಗ್ತವೆ. ಓಕೆ? ಆಗ ಈ 20-30 50-50 ಇರ್ತಕ್ಕಂಥ ಕ್ವೆಶನ್ಸ್ ಏನು ಮಾಡೋದು ಅಲ್ವಾ? ಇದೇ ನಿಮ್ದು ಎಲ್ಲರದ್ದು ಡೌಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನನ್ನ ಒಂದು ಸ್ಟ್ರಾಟಜಿನ ಹೇಳಿದ್ದೀನಿ, ಇನ್ನು ಎಕ್ಸಾಮ್ ಹಾಲಲ್ಲಿ ಯಾವ ಥರ ಮಾಡಬೇಕು. ಓಕೆ? ನೋಡಿ, ನಾನು ಏನು ಮಾಡ್ತಾ ಇದ್ದೆ ಅಂದರೆ ಟೋಟಲ್ ನಂಬರ್ ಆಫ್ 100 ಕ್ವೆಶನ್ಸ್ 100 ಇದ್ದರೆ ಮಾರ್ಕ್ಸ್ 200 ಇದೆ ಪ್ರಿಲಿಮ್ಸ್ ಒಂದೊಂದು ಪೇಪರ್ಗೆ. ಈಗ ನಮಗೆ ಪಕ್ಕ ಗೊತ್ತಿರ್ತಕ್ಕಂಥ ಕ್ವೆಶನ್ಸು ಒಂದು 50 ಇದೆ ಅಂದ್ಕೊಳ್ಳೋಣ, 50 ಕ್ವೆಶನ್ ಪಕ್ಕ ಗೊತ್ತಿದೆ. ಆಲ್ಮೋಸ್ಟ್ ಚೆನ್ನಾಗಿ ಪ್ರಿಪೇರ್ ಆಗೋರಿಗೆ, ಎಫರ್ಟ್ ಹಾಕಿರೋರಿಗೆ ಡೆಫಿನೆಟ್ಲಿ 50 ಕ್ವೆಶನ್ ಗೊತ್ತಿದ್ದೇ ಇರುತ್ತೆ, ಯಾಕಂದರೆ ಎಷ್ಟೇ ಟಫ್ ಬರಲಿ ಎಕ್ಸಾಮು. ಸೊ ಅದರಲ್ಲಿ 50 ಕ್ವೆಶನ್ ಗೊತ್ತಿರುತ್ತೆ, 100 ಮಾರ್ಕ್ಸ್ ಬಂದ್ಬಿಡ್ತು. ಈಗ ನೆಕ್ಸ್ಟ್ 50-50 ಇರ್ತಕ್ಕಂಥ ಕ್ವೆಶನ್ಸ್ ಎಷ್ಟಿರುತ್ತೆ, ಒಂದು 30 ಇರುತ್ತೆ. ಆ 30ರಲ್ಲಿ
ಸೊ 60 ಮಾರ್ಕ್ಸ್ ಬರುತ್ತೆ. ಸರಿಯಾದರೆ ಒಂದು 20 ಕ್ವೆಶನ್ನು ನಮಗೆ ಗೊತ್ತೇ ಇರಲ್ಲ, ಅಂದರೆ 50 + 30 80 + 20 100 ಕ್ವೆಶನ್ ಆಯಿತು. ಈ 20 ಕ್ವೆಶನ್ ಗೊತ್ತಿರಲ್ಲ, ಒಂದು 10 ಅಥವಾ 15 ಅಥವಾ ಕೊನೆಗೆ 20 ಕ್ವೆಶನ್ ಗೊತ್ತಿಲ್ಲ ಅಂತ ಹೇಳ್ಕೊಳ್ರಿ, ವೆರಿ ಟಫ್ ಬಂದರೆ, ಆಗ ನಾನೇನು ಮಾಡ್ತೇನೆಂದರೆ ಸೊ ಅವನ್ನ ಮಾರ್ಕ್ ಮಾಡೋದಿಲ್ಲ, ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಆದ್ದರಿಂದ ಆ 20 ಕ್ವೆಶನ್ನ ಮಾರ್ಕ್ ಮಾಡದೇ ಇರೋದೇ ಬೆಟರು. ಕೆಲವೊಬ್ಬರಿಗೆ 100 ಮಾರ್ಕ್ ಮಾಡಿ ಬರ್ತಾ ಇರ್ತಾರೆ, ಅವ್ರಿಗೆ ಸಕ್ಸಸ್ ಆಗ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ಪಕ್ಕ ಗೊತ್ತಿರೋ ಮತ್ತು 50-50 ಕೆಲವೊಂದನ್ನು ಮಾತ್ರ ಮಾರ್ಕ್ ಮಾಡಿ ಬರ್ತಾರೆ. ಸೊ ಇಟ್ಸ್ ಡಿಫ್ರೆಂಟ್ ಸ್ಟ್ರಾಟಜಿ, ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಸ್ಟ್ರಾಟಜಿ ಇರುತ್ತೆ. ಅಗೇನ್ ಐ ಆಮ್ ಸ್ಟ್ರೆಸ್ಸಿಂಗ್ ಇಯರ್, ಐ ಆಮ್ ಗಿವಿಂಗ್ ಎ ಮೈ ಸ್ಟ್ರಾಟಜಿ. ಓಕೆ, ಈಗ ಸರ್ ಇದು ಓಕೆ ಇದು ಓಕೆ, ಈ 50-50 ಇರೋದು ಹೆಂಗೆ ಸರ್ ಅಂತ. ಸೊ ಇಲ್ಲಿ ನೋಡಿ, 50-50 ಇರಲ್ಲಿ ಬೆಟರ್ ಮಾರ್ಕ್ ಮಾಡಿ ಬರೋದೇ ಬೆಸ್ಟ್ ಅನ್ನೋದು ನನ್ನ ಸ್ಟ್ರಾಟಜಿ. ಏನಾಗುತ್ತೆ ಒಂದು ವೇಳೆ 30 ಕ್ವೆಶನ್ 50-50 ಇದಾವಂದರೆ ಅದರಲ್ಲಿ 10 ಕ್ವೆಶನ್ ರೈಟ್ ಆದವು ಅಂದ್ಕೊಳ್ಳೋಣ, 10 × 2 = 20 ಮಾರ್ಕ್ಸ್ ಬಂತು. ಸೊ 10 ರೈಟ್ ಆಗಿದ್ದಾವಂದರೆ 20 ಏನಾಗಿರ್ಬೇಕು, ರಾಂಗ್ ಆಗಿರ್ತವೆ. 20 ರಾಂಗ್ ಆದರೆ ಒಂದೊಂದು ಕ್ವೆಶನ್ಗೆ 0.5 ಮಾರ್ಕ್ಸ್ ಹೋದರೆ ಸೊ 10 ಮಾರ್ಕ್ಸ್ ಹೋಯಿತು. ಸೊ 30 ಕ್ವೆಶನ್ 50-50 10 ರೈಟ್ ಆಗಿ 20 ರಾಂಗ್ ಆದರೆ 10 ರೈಟ್ ಆಗಿದ್ದಕ್ಕೆ 20 ಮಾರ್ಕ್ಸ್ ಬಂತು, ರಾಂಗ್ ಆಗಿದ್ದಕ್ಕೆ 10 ಮಾರ್ಕ್ಸ್ ಬಂತು. ಟೋಟಲ್ ನಾವು ಫೈನಲಿ 10 ಮಾರ್ಕ್ಸು ಲಾಭದಲ್ಲೇ ಇದ್ದೀವಿ ಅಲ್ವಾ. ನೆಕ್ಸ್ಟ್ ಸಿನಾರಿಯೋ 2 ನೋಡೋಣ. ಇದರಲ್ಲಿ ಏನಾಗುತ್ತೆ, ಸಪೋಸ್ ವರ್ಸ್ಟ್ ಕೇಸಲ್ಲಿ ನಾವು ಹಾಕಿರೋ 50-50 ಅನ್ಕೊಂಡಿದ್ದೀವಿ ನಾವು, ಬಟ್ ಭಾಳ ಸ್ಟ್ರಾಂಗ್ ಆಗಿಬಿಟ್ಟು ಅನ್ಕೊಳ್ಳೋಣ. ಸೊ ಅದರಲ್ಲಿ 5 ಕ್ವೆಶನ್ ಮಾತ್ರ ರೈಟ್ ಆದವು, 10 ಮಾರ್ಕ್ಸ್ ಬಂತು. 25 ಕ್ವೆಶನ್ ರಾಂಗ್ ಆಗಿಬಿಟ್ಟು ಸರ್ ಏನು ಮಾಡೋದು. ಸೊ 25 × 0.5 ಮಾಡಿದರೆ 12.5 ಆಯಿತು. ಸೊ ನೋಡಿ, 12.5 ಮಾರ್ಕ್ಸ್ ಹೋದ್ರೆ ನಮಗೆ ಇಲ್ಲಿ 10 ಮಾರ್ಕ್ಸ್ ಬಂದಿತ್ತು. ಸೊ 2.5 ಮಾರ್ಕ್ಸ್ ಮಾತ್ರ ಲಾಸ್ ಆಯಿತು ನಮಗೆ. ಯಾವುದೋ ಒಂದು 50 ಪಕ್ಕ ಗೊತ್ತಿತ್ತು, ಅದರಲ್ಲಿ ಒಂದು ರಾಂಗ್ ಮಾಡಿದ್ದೀವಿ ಅನ್ಕೊಳ್ಳೋಣ, 2.5 ಮಾರ್ಕ್ಸ್ ಹೋಯಿತು. ಇನ್ನೊಂದು ನಾವು ಪ್ರಾಫಿಟ್ ಇನ್ನೊಂದು ಸಿನಾರಿಯೋ ನೋಡೋದಾದರೆ, 30 ಕ್ವೆಶನಲ್ಲಿ 15 ರೈಟ್ ಆಯಿತು ಸರ್, 15 ರಾಂಗ್ ಆಯಿತು ಅನ್ನೋದಾದರೆ 15 × 2 30 ಮಾರ್ಕ್ಸ್ ಬಂತು, 15 × 0.5 7.5 ಮಾರ್ಕ್ಸ್ ಹೋಯಿತು. ಅಂದರೆ 22.5 ಮಾರ್ಕ್ಸ್ ನಮಗೆ ಲಾಭ ಆಯ್ತು. ನೋಡಿ, ಇದೇ ಸಿನಾರಿಯೋ ಜಾಸ್ತಿ ವರ್ಕ್ ಆಗುತ್ತೆ ನಾನು ನೋಡಿದ್ದೀನಿ ನನ್ನ ಒಂದು ಅನುಭವದಲ್ಲಿ. ಅಂದರೆ 50-50 ಏನು ರೈಟು ರಾಂಗ್ ಆದರೂ ಸಹಿತ 22.5 ಮಾರ್ಕ್ಸ್ ನಮಗೆ ಪ್ರಾಫಿಟ್ ಆಯಿತು. ಇನ್ನೂ ಕೆಲವೊಂದು ಏನಾದರೂ ಚೆನ್ನಾಗೆ ನಮಗೆ 50-50 ಚೆನ್ನಾಗಿ ಗೊತ್ತಿತ್ತು ಅದರಲ್ಲಿ ಅಂದರೆ 20 ಕ್ವೆಶನ್ಸ್ ರೈಟ್ ಆಗ್ಬಿಟ್ರೆ ಅಲ್ವಾ. ಸೊ ಆದ್ದರಿಂದ ನನ್ನ ಸ್ಟ್ರಾಟಜಿ ಏನಂದರೆ, ಶೂರ್ ಶಾಟ್ ಕ್ವೆಶನ್ನ ಫಸ್ಟ್ ರೌಂಡು ಮಾರ್ಕ್ ಮಾಡ್ತಾ ಹೋಗ್ಬಿಡಿ, ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಏನು ಈ ಪಕ್ಕ ಗೊತ್ತಿರ್ತಕ್ಕಂಥವು ಮಾರ್ಕ್ ಮಾಡ್ತಾ ಹೋಗ್ಬಿಡಿ ಇಮಿಡಿಯೇಟ್ಲಿ. ನೆಕ್ಸ್ಟು ಇಲ್ಲಿ ಪಾಯಿಂಟ್ ಮಾಡ್ಕೊಂಡು ಹೋಗಿರ್ತೀರಲ್ವ, ಅವುಗಳನ್ನ ನೆಕ್ಸ್ಟ್ ರೌಂಡ್ ಬನ್ನಿ ಕ್ವೆಶನ್ನು ಮತ್ತೆ. ಸೊ ನೀವು ಟೈಮ್ ನೋಡ್ಕೊಳ್ತಾ ಇರ್ಬೇಕು ಎಷ್ಟು ಟೈಮ್ ಇದೆ ಇನ್ನೂ ಅಂತ. ಸೊ ಫಸ್ಟು ಎಷ್ಟು ಮಿನಿಟಲ್ಲಿ ಏನೇನು ಮಾಡಬೇಕಂತ ನೀವು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. ಆಮೇಲೆ ನೆಕ್ಸ್ಟ್ ರೌಂಡ್ ಬನ್ನಿ, ಈ ಪಾಯಿಂಟ್ ಮಾಡಿರ್ತಕ್ಕಂಥ ಮಾರ್ಕ್ಸ್ ಇನ್ನೊಂದು ಸಲ ಕ್ವೆಶನ್ ಓದಿ, ಇನ್ನೊಂದು ಸಲ ನಾಲೆಜ್ ನಿಮ್ಗೆ ಏನೇನು ಗೊತ್ತಿದೆ ಎಲ್ಲನೂ ಅಪ್ಲೈ ಮಾಡ್ತಾ ಹೋಗಿ. ಕೊನೆಗೆ ಈ ಔರಂಗಜೇಬ್ ಮತ್ತು ಅಕ್ಬರಲ್ಲಿ ಯಾವುದು ಸರಿ ಇರ್ಬೋದು ಅಂತ ಥಿಂಕ್ ಮಾಡಿ ಅದನ್ನು ಮಾರ್ಕ್ ಮಾಡಿ ಬನ್ನಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್. ಓಕೆ, ಸೊ ಹಾಗಾದರೆ ಫೈನಲ್ ಏನು ಸರ್, ಮಾರ್ಕ್ ಮಾಡಿ ಬಂದ್ವಿ, ನೆಕ್ಸ್ಟ್ ಏನು, ಒಂದು ವೇಳೆ ಪಾಸ್ ಆಗದೆ ಹೋದ್ರೆ ಏನು, ಪಾಸ್ ಆದರೆ ಏನು ಅಲ್ವಾ. ಸೊ ನೋಡೋಣ ಒಂದಷ್ಟು ಫಿಲಾಸಫಿಕಲ್ ಥಿಂಗ್ಸ್. ಓಕೆ, ಏನಾಗುತ್ತೆ ನೋಡಿ, ಕೇಸ್ಗೆ ಎಷ್ಟು ಪ್ರಿಪೇರ್ ಆಗ್ತೀರಿ, ಕೇಸ್ ಆಫೀಸರ್ ಆಗಲೇಬೇಕಂತೇನಿಲ್ಲ. ಕೆಲವೊಬ್ಬರು ಭಾಳಷ್ಟು ಪ್ರಿಪೇರ್ ಆದರೂ ಸಹಿತ ಆಗಕ್ಕೆ ಆಗಲ್ಲ, 3-4 ವರ್ಷ ಎಫರ್ಟ್ ಹಾಕಿರ್ತೀರ ಆದರೂ ಆಗಲ್ಲ. ಆ ಒಂದು ಪ್ರಿಪ್ರೇಷನ್ ನಿಮಗೆ ಎಟ್ಲೀಸ್ಟ್ FDA ಅಥವಾ PSI ಅಥವಾ ಇನ್ನೊಂದು STA ಜಾಬ್ ಆದರೂ ತಂದುಕೊಡುತ್ತೆ, ನಿಮ್ಮ ಒಂದು ಪ್ರಯತ್ನ. ಓಕೆ, ಆದ್ದರಿಂದ ನಾನು FDAಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಕೇಸ್ ಓದೋದು ಬೇಡ, ಅಥವಾ ನಾನು STAಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಕೇಸ್ ಎಲ್ಲ ದೊಡ್ಡ ಲೆವೆಲ್ ನಮಗೆ ಬೇಡ ಅನ್ನೋದು ಬೇಡವೇ ಬೇಡ. ಸೊ ದೊಡ್ಡ ಲೆವೆಲಿಗೆ ಪ್ರಿಪೇರ್ ಆದರೆ ಎಟ್ಲೀಸ್ಟು ಒಂದು ಸಣ್ಣ ಜಾಬ್ ಆದರೂ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಸ್ಟ್ರಾಟಜಿ ಆಗಿರಬೇಕು. ಆಮೇಲೆ ಇನ್ನೊಂದು ಏನಂದರೆ, ದಿಸ್ ಈಸ್ ಅ ರೈಟ್ ಟೈಮ್ ಟು ಪುಟ್ ಎಫರ್ಟ್ಸ್. ಅಂದರೆ ಈಗೇನಿದೆ, ನೀವು ಡಿಗ್ರಿ ಮುಗಿಸಿರ್ಬೋದು ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸಿರ್ಬೋದು, ಸೊ ಇನ್ನೂ ಒಂದು 27-28 ಏಜ್ ಇರುತ್ತೆ ಪ್ರಿಪೇರ್ ಆಗ್ತಕ್ಕಂಥದ್ದು, ಪ್ರಿಪೇರ್ ಆಗಬೇಕು, ದಿಸ್ ಈಸ್ ಅ ರೈಟ್ ಟೈಮ್. ಓಕೆ, ಆಮೇಲೆ ಬೇರೆ ಯಾವುದೋ ಜಾಬ್ ಮಾಡೋದು ಇದ್ದೇ ಇರುತ್ತೆ. ಸೊ ಎಟ್ಲೀಸ್ಟ್ ಇವಾಗಾದರೂ ಒಂದು ಎಫರ್ಟ್ ಆಗ್ತಕ್ಕಂಥ ಸಮಯ ಇರೋದ್ರಿಂದ ಪುಟ್ ಯುವರ್ ಎಫರ್ಟ್ಸ್. ಓಕೆ, ಆಮೇಲೆ ಸರ್ ನಾವು ಕೇಸ್ ಪ್ರಿಪೇರ್ ಆಗ್ತಾ ಇದ್ದೀವಿ, ಏ ಇವ್ನು ಭಾಳ ಏನು ಕೇಸ್ ಆಫೀಸರ್ ಆಗ್ಬಿಡ್ತಾನೆ ಬಿಡಪ್ಪ ಅಂತ ಜನಗಳು ಮಾತಾಡ್ತಾ ಇರ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ ಅಲ್ವಾ. ಅಥವಾ ಇಲ್ಲಿ ಏನಂದರೆ, ನಾವು ಕೂಡ ಜನಗಳೇ, ನಾವು ಕೆಲವೊಂದು ಸಲ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆದ್ದರಿಂದ ಬೇರೆಯವ್ರು ಏನು ಮಾತಾಡ್ತಾ ಇದ್ದಾರೆ ನಾವು ಅದನ್ನು ಗಮನಿಸಬಾರ್ದು. ನಮ್ದು ಏನಿದೆ, ನಾವು ಏನಾಗಬೇಕಾಗಿದೆ,
ನಮ್ಮೇನು ಎಫರ್ಟ್ಸ್ ಇದೆ, ಎಫರ್ಟ್ ಹಾಕಿರೋರೆಲ್ಲ ಆಫೀಸರ್ಸ್ ಆಗೋಕ್ಕಾಗಲ್ಲ. ಈಗ ನೋಡಿ ಏನಾಗಿದೆ, ನೀವೇ ನೋಡಿ ಕೇವಲ 106 ಪೋಸ್ಟ್ಸ್ ಇದ್ದಾವೆ ಅಲ್ವಾ. ಈ 106 ಪೋಸ್ಟ್ಗಳಲ್ಲಿ ಎಲ್ರಿಗೂ ಪೋಸ್ಟ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಲಕ್ಷಾನುಗಟ್ಟಲೆ ಜನ ಬರಿತಾ ಇದ್ದೀವಿ ಅಲ್ವಾ. ಈ ಸಲ 300,000 ಆಗ್ಬೋದು, 400,000 ಜನ ಬರ್ತಿರ್ಬೋದು. ಸರ್, 400,000 ಜನದಲ್ಲಿ 106 ಪೋಸ್ಟ್ಗಳು ಯಾರಿಗಂತ ಸಿಗೋಕ್ಕಾಗುತ್ತೆ ಅಲ್ವಾ. ಸರ್, ನಮ್ಮ ಪ್ರಿಪ್ರೇಷನ್ ಇದ್ದರೆ ಈ 106 ಪ್ರಿಪೇರ್ ಆದರೆ ಇಲ್ಲಿ ಎಫ್ ಡಿ ಎದಲ್ಲಿ 1,000 ಪೋಸ್ಟ್ಗಳಿದ್ದಾವೆ. ಪೊಲೀಸ್ ಕಾನ್ಸ್ಟೇಬಲ್ 6,000 ಪೋಸ್ಟ್ ಇದ್ದಾವೆ. ಎಸ್ ಟಿ ಎ 2,500 ಪೋಸ್ಟ್ಗಳಿದ್ದಾವೆ. ಸೊ ಒಳ್ಳೆ ಅಲ್ಲಿ ಯೂಸ್ ಆಗುತ್ತೆ ನಮಗೆ. ಓಕೆ, ಒಂದು. ಸೊ ಆದ್ದರಿಂದ ಜನಗಳು ಏನು ಮಾತಾಡ್ತಾರೆ ಅಂತ ನಾವು ಭಾಳ ತಲೆಗೆ ಹಾಕ್ಕೋಬಾರ್ದು. ನೆಕ್ಸ್ಟು, ಸರ್ ಭಾಳ ಕಾಂಪಿಟೇಷನ್ ಇದೆ, ನಮ್ಮ ಕೈಯಲ್ಲಿ ಆಗಲ್ಲ ಅಂತಕ್ಕಂಥವ್ರು ಇದ್ದೀರಾ. ಹೌದು, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಯಾಕೆ ಕಾಂಪಿಟೇಷನ್ ಇದೆ ಅಂದರೆ, ಜಾಸ್ತಿ ಜನ ಪಾಸ್ ಆಗ್ತಾ ಇದ್ದೀವಿ, ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ. ಈವನ್ ಇಂಜಿನಿಯರಿಂಗ್ ಆ್ಯಂಡ್ MBBS ಕಡೆಯಿಂದನೂ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಬರ್ತಾ ಇದ್ದಾರೆ. ಸೊ ಆದ್ದರಿಂದ ನಂಬರ್ ಆಫ್ ಪೀಪಲ್ ಹು ಆರ್ ರೈಟಿಂಗ್ ದ ಎಕ್ಸಾಮ್ ಇಸ್ ಏನು ಜಾಸ್ತಿ ಆಗ್ತಾನೆ ಇದೆ ವರ್ಷದಿಂದ ವರ್ಷಕ್ಕೆ. ಸೊ ಆದ್ದರಿಂದ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಇದೆ ಅಂತ ನಾವು ಆ ಕಾಂಪಿಟೇಷನಲ್ಲಿ ಈಜಲೇಬೇಕು. ಸೊ ಜಾಬ್ ತೊಗೋಬೇಕಂದ್ರೆ ಪ್ರಿಪೇರ್ ಆಗ್ಬೇಕು. ಚೆನ್ನಾಗಿ ಪ್ರಿಪೇರ್ ಆದರೆ ಎಂಥ ಕಾಂಪಿಟೇಷನ್ ಇದ್ರೂ ನಾವು ಸಕ್ಸಸ್ ಆಗ್ಬೋದು. ನಾನು ಅದಕ್ಕೋಸ್ಕರನೇ ಇನಿಷಿಯಲಿ ನಾನು ಓದಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿರ್ತಕ್ಕಂಥದ್ದನ್ನು ನಾನು ಇಂಟ್ರೊಡಕ್ಷನ್ ಕೊಟ್ಟೆ. ಯಾಕಂದರೆ ನಿಮಗೆ ಗೊತ್ತಾಗಲಿ, ನಾವು ಏನು ಎಫರ್ಟ್ಸ್ ಹಾಕಿದರೆ ಡೆಫಿನೆಟ್ಲಿ ಪಾಸ್ ಆಗೇ ಆಗ್ತೀವಿ ಅಂತ. ಓಕೆ, ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ನೋಡಿ, ಮೊದಲು ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ನಾಚಿಕೆ ಬೇಡವೇ ಬೇಡ, ಫಸ್ಟ್ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿ ಸಕ್ಸಸ್ ಆಗದೆ ಹೋದರೆ ಲೈಫಲ್ಲಿ ಯಾವುದೋ ಒಂದು ಕೆಲಸ ಮಾಡಲೇಬೇಕು. ಯಾವುದೇ ನಾಚಿಕೆ ಇಲ್ಲಾರ್ದಂಗೆ, ನಾನು ಎಫರ್ಟ್ ಹಾಕಿದ್ನೆ ಗುರು, ಆದರೆ ಆಗಲಿಲ್ಲ ಅಷ್ಟೇ ಅನ್ನೋ ಒಂದು ಸ್ಟ್ರಾಟಜಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಹತ್ರ. ಓಕೆ, ಆಗದೆ ಇದ್ದ ನೋಡೋಣ, ಫಸ್ಟ್ ಈಗ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಮುಂದೆ ಹೋಗಬೇಕು. ಓಕೆ, ನೆಕ್ಸ್ಟು ನೋಡಿ, ಕೆಲಸ ತೊಗೋಬೇಕಾದ್ರೆ ಅಯ್ಯೋ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಈ ಜಾಬ್ ಆಗುತ್ತಾ, ಈ ಕೆಲಸ ಆಗುತ್ತಾ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಇವತ್ತು ನಾವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀವಿ ಅಂದರೆ ಮೊದಲು ಹೊರಗಡೆ ನಿಂತು ನೋಡಿದಾಗ ಏನಾಗ್ತಾ ಇರುತ್ತೆ, ಅಯ್ಯೋ ನಮ್ಮ ಕೈಲಿ ಈ ಒಂದು ಜಾಬ್ ತಗೊಳಕ್ಕೆ ಆಗುತ್ತಾ ಅನ್ನೋದು ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಓಕೆ, ಬಟ್ ಕಾನ್ಫಿಡೆನ್ಸಿಂದ ಮುಂದೆ ಹೋದಾಗ ಆ ಜಾಬ್ ತೊಗೊಂಡ್ಮೇಲೆ ನೋಡಿದಾಗ ಏನಾಗುತ್ತೆ, ಹೌದಾ ಇಷ್ಟೇನಾ ಅಂತ ನಮಗೆ ಅನ್ನಿಸ್ತಾ ಹೋಗುತ್ತೆ. ಅದಕ್ಕೆ ನೋಡಿ, ಒನ್ಸ್ ಯು ಗೆಟ್ ಇನ್ ಸೈಡ್ ಯು ವಿಲ್ ಡೆಫಿನೆಟ್ಲಿ ಸ್ಮೈಲ್, ದಟ್ಸ್ ಇಟ್. ಅಂದರೆ ಒಳಗಡೆ ಹೋದಾಗ ನೀವು ಹೊರಗಡೆ ಇದ್ದಾಗ ಯಾವ ಥರ ಆಲೋಚನೆ ಮಾಡ್ತಾ ಇದ್ರು ನೋಡಿ, ಬೇಕಾದರೆ ಒಂದು ಸ್ಮೈಲ್ ಬರುತ್ತೆ. ಸೊ ಅದಕ್ಕೆ ಈಗ ನೀವು ಹೊರಗಡೆ ಇರೋರು ಎಫರ್ಟ್ ಹಾಕಿ, ಏನು ಕಷ್ಟ ಅಲ್ಲ. ಓಕೆ, ಒಂದ್ಸಲ ಎಫರ್ಟ್ ಹಾಕಿದರೆ, ಒಂದ್ಸಲ ಒಳಗಡೆ ಬಂದರೆ ಸಾಕು. ಸೊ ಯು ವಿಲ್ ಡೆಫಿನೆಟ್ಲಿ ಸ್ಮೈಲ್ ಅಂತ. ಸೊ ಫೈನಲಿ ಒಂದು ಟಿಪ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅಮರ್ಸ್ ಟಿಪ್ ಅಂತ ಬರೆದಿದ್ದೀನಿ, ನಿಮಗೆಲ್ಲ ಗೊತ್ತಿದೆ ಇದೇನು ದೊಡ್ಡ ಟಿಪ್ ಅಲ್ಲ. ಏನಂದರೆ, ಬೀಟ್ ದ ಕಾಂಪಿಟೀಟರ್ಸ್, ಫೋಕಸ್ ಆನ್ ದ ಏರಿಯಾಸ್ ವೇರ್ ಯುವರ್ ಕಾಂಪಿಟೀಟರ್ಸ್ ಲ್ಯಾಗ್. ಇದು ಮಾತ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ, ಕಾಂಪಿಟೀಟರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಹಾಗಾದರೆ ಬೀಟ್ ದ ಕಾಂಪಿಟೀಟರ್ಸ್ ಅಂದರೆ, ನಾವು ಯಾರ ಜೊತೆ ಎಕ್ಸಾಮ್ ಬರಿತಾ ಇದ್ದೀವಿ ಅವ್ರನ್ನ ಸೋಲ್ಸೋದು ಹೇಗೆ ಅಂದರೆ, ಈಗ ಇಷ್ಟೆಲ್ಲ ಏರಿಯಾಸನ್ನು ನಾವು ಓದಬೇಕು, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಓದಬೇಕು, ಮೆಂಟಲ್ ಎಬಿಲಿಟಿ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಟೆಕಾಲಜಿ ಇವೆಲ್ಲ ಓದಬೇಕಲ್ವಾ. ಹಾಗಾದರೆ ಬೇರೆಯವರು ಯಾವುದರಲ್ಲಿ ಲ್ಯಾಗ್ ಇದ್ದಾರೆ, ಯಾವುದರಲ್ಲಿ ಅವರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಆ ಏರಿಯಾಸಲ್ಲಿ ನಾವು ಸ್ಟ್ರಾಂಗ್ ಆಗಬೇಕು. ಮೆಂಟಲ್ ಎಬಿಲಿಟಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕಾಲಜಿ ಮತ್ತು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವು ಮೇಜರ್ ಏರಿಯಾಸ್. ಇಲ್ಲೇನಾಗುತ್ತೆ, ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಏನು ಮಾಡ್ತಾರೆ, ಹ್ಯುಮ್ಯಾನಿಟಿ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಜನರಲ್ ಸೈನ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿಲಿ ಸ್ಟ್ರಾಂಗ್ ಇರ್ತಾರೆ. ಈಗ ನಾವು ಆರ್ಟ್ಸ್ ಅವ್ರು ಏನು ಮಾಡಬೇಕು, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಫೋಕಸ್ ಮಾಡಬೇಕು ಚೆನ್ನಾಗಿ. ಸೈನ್ಸ್ ಓದೋರು ಏನು ಮಾಡಬೇಕು, ಈ ಕಡೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಬೇಕು. ಸೊ ಆಗ ಬೀಟ್ ದ ಕಾಂಪಿಟೇಷನ್ ಮಾಡಿದಾಗ ವಿಲ್ ಡೆಫಿನೆಟ್ಲಿ ಗೆಟ್ ಸಕ್ಸಸ್. ಓಕೆ, ಸೊ ಫೈನಲ್ ಈ ಟಿಪ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ, ಇನ್ನೂ 1 ಮಂತ್ ಇದೆ, ಏನೇ ಕಮೆಂಟ್ಸ್ ಇದ್ದರು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇವತ್ತೇ ಜಸ್ಟ್ ಬಿಫೋರ್ 30 ಡೇಸ್ ಓನ್ಲಿ ನಿಮಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಮತ್ತು ಬೇರೆ ಬೇರೆ ಏನೇನು ನಾನು ಕಂಪ್ಲೀಟ್ ಮಾಡ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅವುಗಳನ್ನ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.